ಅಭಿನವ ಪಂಪನೆಂದೇ ಪ್ರಸಿದ್ಧರಾದ ಕವಿ ನಾಗಚಂದ್ರರವರು ರಚಿಸಿರುವ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಪ್ರಸ್ತುತ ಕಾವ್ಯ ಭಾಗವು ರಾವಣನ ಮನ ಪರಿವರ್ತನೆಯನ್ನು ಕುರಿತ ಸಂದರ್ಭವನ್ನು ವರ್ಣಿಸುತ್ತದೆ. ಹಿಂದೆಂದೂ ಪರಸತಿಗೆ ಮನಸೋಲದ ರಾವಣ ಸೀತೆಗೆ ಮರುಳಾಗುತ್ತಾನೆ. ಅವಳನ್ನು ಅಪಹರಿಸಿ ಪ್ರಮದವನದಲ್ಲಿ ಸೆರೆ ಇಡುತ್ತಾನೆ. ಅವಳನ್ನು ಒಲಿಸಿಕೊಳ್ಳಲು ಮಾಡಿದ ಎಲ್ಲಾ ಪ್ರಯತ್ನಗಳು ವಿಫಲವಾಗುತ್ತದೆ. ಅಷ್ಟರಲ್ಲಿ ರಾಮ ಸೈನ್ಯ ಲಂಕೆಯನ್ನು ಮುತ್ತುತ್ತದೆ. ವಿಜಯಕ್ಕಾಗಿ ರಾವಣ ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸಲು ಜಿನಾಲಯದಲ್ಲಿ ಅನನ್ಯ ಭಕ್ತಿಯಿಂದ ಪೂಜಾ ಮಗ್ನನಾಗುತ್ತಾನೆ. ಅದರ ಸಲುವಾಗಿ ಏಕಚಿತ್ತದಿಂದ ಧ್ರುವ ಮಂಡಲದಂತೆ ಚಲಿಸದೆ ತಪಸ್ಸನ್ನು ಮಾಡುತ್ತಾನೆ. ಆಗ ರಾವಣನ ತಪಸ್ಸಿಗೆ ಮೆಚ್ಚಿದ ಬಹುರೂಪಿಣಿ ವಿದ್ಯೆಯು ಮುಂಗಾರು ಮಳೆಯ ಅತಿ ಘೋರವಾದ ಗುಡುಗು ಸಿಡಿಲಿನಂತೆ ಎರಗುವ ರೀತಿಯಲ್ಲಿ ಯಮನ ನಾಲಿಗೆ ಭೂಲೋಕವನ್ನು ಆವರಿಸಿಕೊಳ್ಳುವ ರೀತಿಯಲ್ಲಿ ವಿದ್ಯಾಧರ ದೇವತೆ ಪ್ರತ್ಯಕ್ಷಗೊಂಡು ರಾವಣನ ಅಪ್ಪಣೆಯನ್ನು ಕೇಳುತ್ತಾಳೆ. ಆಗ ರಾವಣನು ರಾಮ ಲಕ್ಷ್ಮಣರ ಸಾವು ತನಗೆ ಬೇಕೆನ್ನುತ್ತಾನೆ. ಅದಕ್ಕೆ ಬಹುರೂಪಿಣಿ ವಿದ್ಯಾದೇವತೆ ಚಕ್ರಧರನಾದ ಲಕ್ಷ್ಮಣನನ್ನು ಚರಮದೇಹಧಾರಿಯಾದ ರಾಮನನ್ನು ಬಿಟ್ಟು ಉಳಿದವರ್ಯಾರನ್ನೂ ಉಳಿಸುವುದಿಲ್ಲ ಎಂದು ಹೇಳುತ್ತಾಳೆ. ಆಗ ರಾವಣನು, ನನಗೆ ಬೇಕಾಗಿರುವುದು ರಾಮ ಲಕ್ಷ್ಮಣರ ಸಾವೇ ವಿನಃ ಉಳಿದವರ ಪ್ರಾಣವಲ್ಲ ಎಂದು, ಅದರಿಂದ ನನಗೆ ಯಾವುದೇ ಲಾಭವಿಲ್ಲವೆಂದು ಹೇಳಿ ಬಹುರೂಪಿಣಿ ವಿದ್ಯಾದೇವತೆಗೆ ನಮಸ್ಕರಿಸಿ ಶಾಂತಿ ಜಿನಾಭವನವನ್ನು 3 ಬಾರಿ ಪ್ರದಕ್ಷಿಣೆ ಮಾಡಿ ಹೊರನಡೆದನು. ಅಷ್ಟರಲ್ಲಿ ಅಂಗದಾದಿಗಳು ಅಲ್ಲಿಂದ ತಮ್ಮ ಬೀಡಿಗೆ ಹಿಂದಿರುಗಿರುತ್ತಾರೆ. ರಾವಣನು ಶಾಂತಿ ಜಿನಾಭವನದಿಂದ ಹೊರಬರುವಷ್ಟರಲ್ಲಿ ಅವನ ಅಂತಃಪುರದ ಸ್ತ್ರೀಯರನ್ನು ಕಾಡಿಸಿ ನೋಯಿಸಿ ಕಿರುಚಾಡಿಸಿ ಅಂಗದಾದಿಗಳು ಅಲ್ಲಿಂದ ಹೋಗಿರುತ್ತಾರೆ. ತನ್ನ ಅಂತಃಪುರದ ಸ್ತ್ರೀಯರನ್ನು ನಿಂದಿಸಿದ ಸೊಕ್ಕಿದ್ದವರಾದ ಅಂಗದಾದಿಗಳನ್ನು ಇಕ್ಕುವ ಕೋಪದಿಂದ ಏಟು ತಿಂದ ಸಿಂಹನಂತೆ ಬಂದ ರಾವಣನ ಕೈಗೆ ಅಂಗದಾದಿಗಳು ಸಿಗಲಿಲ್ಲ. ಆದರೆ ಮುಖಬಾಡಿ ನಿಂತಿರುವ ಮಾಯಾ ತನುಜೆಯಾದ ತನ್ನ ಪತ್ನಿ ಮಂಡೋದರಿಯನ್ನು ನೋಡುತ್ತಾನೆ. ರಾವಣನು ಅಂಗದಾದಿಗಳ ಉಪಟಳಕ್ಕೆ ಸಿಲುಕಿ ನೊಂದಿರುವ ಮಂಡೋದರಿಯನ್ನು ಮತ್ತು ಇತರ ಅಂತಃಪುರದ ಸ್ತ್ರೀಯರನ್ನು ನೋಯಿಸಿದ ಅಪಮಾನ ಮಾಡಿದ ಆ ಅಂಗದಾದಿಗಳನ್ನು ಹುಬ್ಬು ಗಂಟಿಕ್ಕುವಷ್ಟರಲ್ಲಿ ಸೆರೆ ಹಿಡಿದು ತಂದು ಅವರಿಗೆ ನಾನಾ ರೀತಿಯಾಗಿ ಅವಮಾನಿಸುತ್ತೇನೆ ಎಂದು ಅಂತಃಪುರದ ಸ್ತ್ರೀಯರನ್ನು ಸಂತೈಸಿದನು. ಶಾಂತಿ ಜಿನಾಭವನದಲ್ಲಿ ಮಹಾಪೂಜೆಯನ್ನು ಮಾಡಿಸಿ ತನ್ನ ನಿಯಮ ಅನುಸಾರವಾಗಿ ಅಮೃತ ಆಹಾರವನ್ನು ಸೇವಿಸಿದನು. ತನಗೆ ಒಲಿದ ಬಹುರೂಪಿಣಿ ವಿದ್ಯಾಪ್ರಭಾವವನ್ನು ಪರೀಕ್ಷಿಸಿ ಹೃದಯದಲ್ಲಿ ಸಂತೋಷವನ್ನು ತುಂಬಿಕೊಂಡು, ಇನ್ನು ನನಗೆ ಸರಿಸಾಟಿಯಾದವರು ಈ 3 ಲೋಕದಲ್ಲಿ ಯಾರಿದ್ದಾರೆ, ಯುದ್ಧದಲ್ಲಿ ನನ್ನನ್ನು ಎದುರಿಸಿ ನಿಲ್ಲಬಲ್ಲವರು ಯಾರಿದ್ದಾರೆ ಎಂದು ಬೀಗುತ್ತಾ ತನ್ನ ಭುಜದಂಡಗಳನ್ನು ನೋಡಿಕೊಂಡನು. ಆಗ ಅವನಿಗೆ ಸೀತೆಯ ತಾವರೆಯಂತಹ ಮುಖವನ್ನು ನೋಡಲೇಬೇಕೆಂಬ ಕಾತುರನಾಗಿ ರಾವಣ ಹೂ ಬಾಣಗಳಿಲ್ಲದ ಮನ್ಮಥನಂತೆ ಸೀತೆಯನ್ನು ನೋಡಲು ಭ್ರಮದವನಕ್ಕೆ ಬರುತ್ತಾನೆ. ಅದನ್ನು ಕಂಡ ಸೀತೆಯ ಜೊತೆಯಲ್ಲಿದ್ದ ಕೇಚರ ಕಾಂತೆಯರು ಸೀತೆಗೆ ಹೇಳುತ್ತಾರೆ, ಪತಿಭಕ್ತಿಯನ್ನು ಹೊಂದಿದ್ದ ಸೀತೆ ಅವನ ರೂಪವನ್ನು ಹುಲ್ಲಿಗೆ ಸಮಾನವೆಂದು ಭಾವಿಸಿಕೊಳ್ಳುತ್ತಾಳೆ. ಆದ್ದರಿಂದ ಕವಿಯು ಸದ್ಭಾವ ಮನ ಒಳಗೊಂಡ ಪುಣ್ಯವತಿ ಎಂದು ಸೀತೆಯನ್ನು ಹೊಗಳಿದ್ದಾರೆ. ಸೀತೆಯು ತನ್ನ ಮನಸ್ಸಿನಲ್ಲಿ ಈ ದುಷ್ಟ ರಾವಣನು ರಾಮ ಲಕ್ಷ್ಮಣರ ಬಗ್ಗೆ ಅದ್ಯಾವ ಕೆಟ್ಟ ವಾರ್ತೆಯನ್ನು ತರುತ್ತಿದ್ದಾನೆಯೋ ಎಂಬ ಆತಂಕ ತಲ್ಲಣದಂದಿರುವ ಸಂದರ್ಭಕ್ಕೆ ಸರಿಯಾಗಿ ರಾವಣ ಸೀತೆಯ ಬಳಿ ಬರುತ್ತಾನೆ. ಸೀತೆಯನ್ನು ಕುರಿತ ರಾವಣ, ನನಗೆ ಬಹುರೂಪಿಣಿ ವಿದ್ಯೆ ಸಿದ್ಧಿಸಿರುವುದರಿಂದ ಇನ್ನು ನನ್ನ ಎದುರು ನಿಲ್ಲುವ ಪರಾಕ್ರಮಿಗಳು ಯಾರೂ ಇಲ್ಲ. ಈಗ ನನಗೆ ಅಸಾಧ್ಯವಾದುದು ಯಾವುದೂ ಇಲ್ಲವೆಂದು ಹೇಳಿ ನಿನ್ನ ನೆಚ್ಚಿನ ರಾಮನ ಸಹವಾಸವನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದು ಸೊಕ್ಕಿನಿಂದ ನುಡಿದನು. ಇದರಿಂದ ಸೀತೆ ದುಃಖಿತಳಾಗುತ್ತಾಳೆ. ಸೀತೆಯು ರಾವಣನ ಕುರಿತು ನನ್ನ ಮೇಲೆ ಕರುಣೆ ತೋರಿಸುವುದಾದರೆ ಯುದ್ಧದಲ್ಲಿ ರಘುತನೂಜನಾದ ಅಂದರೆ ರಾಮನ ಆಯುಷ್ಯ ಮತ್ತು ಪ್ರಾಣದವರೆಗೂ ಹೋಗದಿರು ಎಂದು ಕೇಳಿಕೊಂಡು ಮೂರ್ಛಿತಳಾಗಿ ನೆಲದ ಮೇಲೆ ಬೀಳುವಳು. ಅದನ್ನು ಕಂಡ ರಾವಣನಿಗೆ ಸೀತೆಯ ಮೇಲೆ ಅನುಕಂಪ ಕರುಣೆ ಹುಟ್ಟುತ್ತದೆ. ತನ್ನನ್ನು ತಾನೇ ನಿಂದಿಸಿಕೊಳ್ಳುತ್ತಾ ಕರ್ಮಧೀನತೆಯಿಂದ ಹುಟ್ಟಿದ ಕೆಟ್ಟ ಪಾಪದ ದುಷ್ಪರಿಣಿತಿಯನ್ನು ತ್ಯಜಿಸಿದನು. ಕದಡಿ ಹೋಗಿದ್ದ ಕೊಳ ಸ್ವಲ್ಪ ಸಮಯದ ನಂತರ ಹೇಗೆ ತನಗೆ ತಾನೇ ತಿಳಿಯಾಗುತ್ತದೆಯೋ ಹಾಗೆ ರಾವಣನ ಮನಸ್ಸು ತಿಳಿಯಾಗಿ ಸೀತೆಯ ಮೇಲಿನ ಕಾಮ ವ್ಯಾಮೋಹ ಹೋಗಿ ವೈರಾಗ್ಯ ಉಂಟಾಯಿತು. ರಾವಣನಲ್ಲಾದ ಮನ ಪರಿವರ್ತನೆಯನ್ನು ಕುರಿತು ಕವಿಯು ಉದಾತನಲ್ಲಿ ನೀಲಿಯ ರಾಗ
ಹುಟ್ಟುವುದಿಲ್ಲವೇ ಎಂದು ಪ್ರಶ್ನಿಸುವ ಮೂಲಕ ರಾವಣನ ಮನೋಭಾವನೆಯನ್ನು ಇಲ್ಲಿ ತಿಳಿಸಿದ್ದಾರೆ. ಅಲ್ಲದೆ ಸೂರ್ಯನಿಗೆ ಹತ್ತಿದ್ದ ಸಂಧ್ಯಾರಾಗವನ್ನು ಸೂರ್ಯನು ಹೇಗೆ ನಿವಾರಿಸಿಕೊಳ್ಳುತ್ತಾನೆಯೋ ಹಾಗೆ ರಾವಣನಲ್ಲಿ ಸೀತೆಯ ಬಗ್ಗೆ ಕರುಣೆ ಮೂಡಿ ತನ್ನಲ್ಲಿಯ ತಪ್ಪನ್ನು ತಾನೇ ಸರಿಪಡಿಸಿಕೊಳ್ಳುತ್ತಾನೆ. ನಂತರ ರಾವಣ ತನ್ನ ಹಿಂದಿನ ಸ್ವಭಾವದ ನಡುವಳಿಕೆಯಿಂದ ನಿಂದು ತನ್ನ ಆಪ್ತವರ್ಗದವರಿಗೆ ಈ ರೀತಿಯಾಗಿ ಹೇಳುತ್ತಾನೆ, ಸೀತೆ ತನ್ನ ಗುಣದ ಪರಿಪಾಲನೆಗಾಗಿ ನನ್ನ ಕಡೆ ಮನಸ್ಸು ನೀಡಲಿಲ್ಲ. ನನ್ನ ದಿವ್ಯ ಭೂಷಣ ಸಂಪತ್ತು ರೂಪವನ್ನು ಬಯಸದೆ ಕೇಚರರ ರಾಜ್ಯಲಕ್ಷ್ಮಿಯನ್ನು ಹುಲ್ಲಿಗೆ ಸಮಾನವಾಗಿ ಭಾವಿಸಿದಳು. ಮೊದಲೇ ಪೌರುಷ ಪ್ರಣಯಿಯಾದ ನಾನು ತಿಳಿದೂ ತನ್ನ ಪಾಪ ಕಾರ್ಯದಿಂದ ಗುಣಹಾನಿಯಾಗುವುದನ್ನು ಅಪೇಕ್ಷಿಸುವನೇ ಎಂದನು. ಪ್ರಾಣಪ್ರಿಯರಾದ ರಾಮ ಸೀತೆಯನ್ನು ತನ್ನ ವಿಧಿವಶದ ಛಲದಿಂದ ದೂರ ಮಾಡಿದ ಅಪಕೀರ್ತಿಗೆ ಗುರಿಯಾದೆ. ಅಲ್ಲದೆ ನನ್ನ ಅವಿವೇಕತನದಿಂದ ನನ್ನ ಪೂರ್ವಜರು ಕಾಪಾಡಿಕೊಂಡು ಬಂದಿದ್ದ ಕುಲ ಮರ್ಯಾದೆಯನ್ನು ನಾನೇ ನಾಶ ಮಾಡಿದಂತಾಯಿತು. ತನ್ನ ಸ್ವಂತ ತಮ್ಮನಾದ ವಿಭೀಷಣನ ಒಳ್ಳೆಯ ಮಾತುಗಳನ್ನು ಕೇಳದೆ ಅವನಿಗೆ ಹೊಡೆದು ಅವಮಾನಿಸಿ ನಿಂದಿಸಿ ತಮ್ಮ ಎಂಬ ಬಾಂಧವ್ಯವನ್ನು ನೋಡದ ದುಷ್ಟ ನಾನು. ವಿಷಯ ಲಾಲಸೆಯ ಅಮಲೇರಿದ ನನಗೆ ಯಾರ ಮಾತು ತಾನೇ ಕೇಳುತ್ತದೆ ಎಂದು ತನಗೆ ತಾನೇ ಪಶ್ಚಾತ್ತಾಪದಿಂದ ಮರುಗುತ್ತಾನೆ. ಸೀತೆಯನ್ನು ರಾಮನಿಗೆ ಈಗಲೇ ಒಪ್ಪಿಸಿದರೆ ನನ್ನಲ್ಲಿರುವ ಪರಾಕ್ರಮ ಅಧಿಕ ಸಾಮರ್ಥ್ಯ ಬಿರುದು ಖ್ಯಾತಿಗಳು ವ್ಯರ್ಥವಾದಂತೆ. ಆದ್ದರಿಂದ ಯುದ್ಧಭೂಮಿಯಲ್ಲಿ ರಾಮ ಲಕ್ಷ್ಮಣರನ್ನು ಸೋಲಿಸಿ ಆನಂತರ ಸೀತೆಯನ್ನು ಅವರಿಗೆ ಒಪ್ಪಿಸುವ ಮೂಲಕ ನನ್ನ ಪಾಪವನ್ನು ನಿವಾರಣೆ ಮಾಡಿಕೊಳ್ಳುತ್ತೇನೆ ಎಂದು ನಿರ್ಧರಿಸಿದನು. ಒಟ್ಟಾರೆಯಾಗಿ ರಾವಣ ಈ ಪದ್ಯದಲ್ಲಿ ಒಬ್ಬ ಸ್ತ್ರೀಪರ ಚಿಂತಕನಂತೆ, ಸ್ತ್ರೀಯರಿಗೆ ಸಕಲ ಗೌರವ ನೀಡುವ ಒಬ್ಬ ಮಹಾನ್ ವ್ಯಕ್ತಿಯಂತೆ ಕಂಡುಬಂದರೂ ಕೂಡ ರಾವಣನಲ್ಲಿ ಮೂಡುವ ದುರ್ನಡತೆ ಕೇವಲ ವಿಧಿಲಿಖಿತ ಎಂಬುದನ್ನು ಈ ಕಾವ್ಯ ಭಾಗದಲ್ಲಿ ಕಾಣಬಹುದು.